ಕುಂದಾನಗರಿ ಅಂತ ಕರೆಸಿಕೊಳ್ಳುವ ಬೆಳಗಾವಿ ರಾಜ್ಯದ ಶಿಸ್ತಿನ ನಗರಗಳಲ್ಲೊಂದು. ಈಗಾಗಲೇ ಈ ನಗರ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿದೆ. ಇದೀಗ ಮೊದಲ ಹಂತದ ಕಾಮಗಾರಿಗಳಿಗೆ ಸಿದ್ಧತೆ ನಡೆದಿದೆ. ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಅಂತ ಕರೆಸಿಕೊಳ್ಳುವ ಈ ನಗರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಪ್ರಥಮ ಹಂತದ ಸ್ಮಾರ್ಟ್ ಸಿಟಿ ಲಿಸ್ಟ್ನಲ್ಲಿ 15ನೇ ಸ್ಥಾನ ಪಡೆದು ಆಯ್ಕೆಯಾಗಿದೆ. ಇದೀಗ ಕುಂದಾನಗರಿಯನ್ನ ಸ್ಮಾರ್ಟ್ ಮಾಡುವ ಕೆಲಸ ಆರಂಭವಾಗಿದ್ದು ಕಾಮಗಾರಿ ಭರದಿಂದ ಸಾಗಿದೆ. ಬೆಳಗಾವಿ ನಗರವನ್ನ ಸ್ಮಾರ್ಟ್ ಸಿಟಿ ಮಾಡಲು ಒಟ್ಟು 3,866 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ. ಪ್ರತಿ ವರ್ಷ 1,000 ಕೋಟಿ ರೂಪಾಯಿ ಹಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹರಿದು ಬರಲಿದೆ. ಹೀಗಾಗಿ ಇದರ ಸಮರ್ಪಕ ಅನುಷ್ಠಾನಕ್ಕೆ ಸದ್ಯ ಸ್ಮಾರ್ಟ್ ಸಿಟಿ ನಿಗಮ ಸ್ಥಾಪನೆ ಮಾಡಲಾಗಿದ್ದು ಮಹಾನಗರ ಪಾಲಿಕೆ ಆಯುಕ್ತರೇ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ನಿಗಮಕ್ಕೆ 13 ಜನ ಸದಸ್ಯರ ನೇಮಕವಾಗಿದ್ದು ಮೊದಲ ಸಭೆ ನಡೆಸಿ ಕಾಮಗಾರಿಗಳ ಅನುಮೋದನೆ ಪಡೆದುಕೊಳ್ಳಲು ನಿರ್ಧರಿಸಲಾಗಿದೆ. ಬೆಳಗಾವಿ ಸ್ಮಾರ್ಟ್ ಸಿಟಿ ನಿಗಮಕ್ಕೆ ಮಹಾನಗರ ಪಾಲಿಕೆಯ ಒಂದು ಭಾಗವನ್ನು ಉಪಯೋಗಿಸಿಕೊಳ್ಳಲು ನಿರ್ಧರಿಸಿದ್ದು ಯೋಜನೆ ಅನುಷ್ಠಾನಕ್ಕೆ ಬೇಕಾದ ತಾಂತ್ರಿಕ ಸಿಬ್ಬಂದಿ ನೇಮಕಕ್ಕೆ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಈಗ ಆಲ್ರೆಡಿ ಆನ್ಗೋಯಿಂಗ್ ಸರ್ಕಾರದ ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ಈ ಮಹಾನಗರದ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಗೆ ಪೂರಕವಾದಂಥ ಸ್ಮಾರ್ಟ್ ಸಿಟಿಯಲ್ಲಿ ಇರಬೇಕಾದಂಥ ಅಂಶಗಳನ್ನು ಒಳಗೊಂಡಂಥ ಕಾಮಗಾರಿಗಳು ಈಗಾಗಲೇ ಚಾಲನೆಯಲ್ಲಿದ್ದಾವೆ. ಆ ಎಲ್ಲ ಕಾಮಗಾರಿಗಳನ್ನು ಕೂಡ ನಿಗದಿತ ಸಮಯಬದ್ಧವಾಗಿ ಸ್ಮಾರ್ಟ್ ಸಿಟಿಯ 1,000 ಕೋಟಿಯನ್ನು ಅನುಷ್ಠಾನ ಮಾಡೋದಕ್ಕೆ ಪೂರ್ವವಾಗಿ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಈಗಾಗಲೇ ಸಾಕಷ್ಟು ಕಾಮಗಾರಿಗಳನ್ನು ನಾವು ಚಾಲನೆ ಮಾಡಿದ್ದೀವಿ. ಇನ್ನು ಜೂನ್ ಕೊನೆಯ ವಾರದಲ್ಲಿ ಕಾಮಗಾರಿಗಳು ಅಧಿಕೃತವಾಗಿ ಆರಂಭವಾಗಲಿದ್ದು ಅದಕ್ಕೂ ಮುನ್ನ ನಗರಕ್ಕೆ ಮೂಲ ಸೌಕರ್ಯ ಕಲ್ಪಿಸುವ ಕೆಲಸ ನಡೆದಿದೆ. ಅದರ ವಿವರ ಇಲ್ಲಿದೆ. ಸ್ಮಾರ್ಟ್ ಸಿಟಿಗೆ ಆಯ್ಕೆ ಮಾಡಿದ ಮೊದಲ ಭಾಗದಲ್ಲಿ ನಗರದ ಪ್ರತಿಯೊಂದು ಮನೆಗೂ ಕೊಳವೆ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಮಾಡುವ ಗ್ಯಾಸ್ ನೆಟ್ವರ್ಕ್ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸದ್ಯ ಇರುವ ಸೋಡಿಯಂ ಲೈಟ್ಗಳನ್ನು ತೆಗೆದು ಶೇಕಡ 50% ವಿದ್ಯುತ್ ಉಳಿತಾಯ ಮಾಡಬಲ್ಲ ಎಲ್ಇಡಿ ಲೈಟ್ಗಳನ್ನು ಬೀದಿ ದೀಪಗಳಲ್ಲಿ ಅಳವಡಿಸುವುದು, ನಗರವನ್ನ ಬಯಲು ಶೌಚಮುಕ್ತ ನಗರವನ್ನಾಗಿಸಲು ವೈಯಕ್ತಿಕ ಶೌಚಾಲಯ ಹಾಗೂ ಹೈಟೆಕ್ ಸಮುದಾಯ ಶೌಚಾಲಯಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಸೇರಿದಂತೆ ನಗರದಲ್ಲಿರುವ ಎಲ್ಲಾ ಸರ್ಕಾರಿ ಕಚೇರಿಗಳ ಮೇಲ್ಛಾವಣಿಯಲ್ಲಿ ರೂಫ್ಟಾಪ್ ಸೋಲಾರ್ ಅಳವಡಿಸಿಕೊಳ್ಳಲು ಸಿದ್ಧತೆ ನಡೆಸಲಾಗಿದೆ. ಇನ್ನು ಸ್ಮಾರ್ಟ್ ಸಿಟಿ ಕಾರ್ಯ ಆರಂಭವಾಗಿರುವುದು ಸ್ಥಳೀಯರ ಸಂತಸಕ್ಕೆ ಕಾರಣವಾಗಿದೆ. ಸ್ಮಾರ್ಟ್ ಸಿಟಿ ಅಂತರೂ ಅನೌನ್ಸ್ ಆಗಿದೆ. ಸ್ಮಾರ್ಟ್ ಸಿಟಿ ಕೆಲಸ ಈಗಾಗಲೇ ಸ್ಟಾರ್ಟ್ ಆಗಿರಬೇಕು. ಇನ್ನೂ ಆಗಿಲ್ಲ. ಇನ್ನಾದರೂ ಬೇಗ ನೀವು ಸ್ಟಾರ್ಟ್ ಮಾಡಿ ಆ ಕೆಲಸನ್ನು, ಯಾಕಂತಂದರೆ ಅದರ ಮೇಲೆ ಭಾಳಷ್ಟು ಮಾರ್ಕೆಟ್ ಆಗಲಿ ಮತ್ತು ನಮ್ಮ ಬಿಸ್ನೆಸ್ ರಿಲೇಟೆಡ್ ರಿಯಲ್ ಎಸ್ಟೇಟ್ ಅದು ಎಲ್ಲ ಡಿಪೆಂಡೆಂಟ್ ಇದೆ. ಅದರಿಂದ ನೀವು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ಮಾರ್ಟ್ ಸಿಟಿ ಬಗ್ಗೆ ಏನೊಂದು ಕೆಲಸ ಕಾಮಗಾರಿ ಸ್ಟಾರ್ಟ್ ಆದರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಬಿಸ್ನೆಸ್ ಇಂಪ್ರೂವ್ ಆದರೆ ನಾಳೆ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚು ಕಡಿಮೆ ಏನಾಗುತ್ತಿಲ್ಲ, ಅದ್ರ ಬಗ್ಗೆ ಅದರಿಂದ ಒಂದು ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ ಬೆಳಗಾವಿ ನಗರವನ್ನು ಎಲ್ಲ ಸಿಟಿಗಳಿಗಿಂತ ಹೈಟೆಕ್ ಸಿಟಿ ಮಾಡುವ ಉದ್ದೇಶದೊಂದಿಗೆ ಕಾಮಗಾರಿ ನಡೆಯುತ್ತಿದೆ. ಶ್ರೀಕಾಂತ್ ಕುಪ್ಪಕಟ್ಟಿ, TV9, ಬೆಳಗಾವಿ.